ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ಅಥವಾ ಕಳೆದ ವಿಡಿಯೋದಲ್ಲಿ ನಾವು ಭೌತಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಮೊದಲ ಪಾಠವಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿಯ ಬಗ್ಗೆ ನಾವು ಕಲಿತಾ ಹೋಗ್ತಾ ಇದ್ವಿ. ಈ ಒಂದು ಪಾಠದಲ್ಲಿ ನಾವು ಮೊದಲನೇದಾಗಿ ವಾಹಕಗಳು ಮತ್ತು ಅವಾಹಕಗಳಿಗಿರ್ತಕ್ಕಂಥ ವ್ಯತ್ಯಾಸಗಳೇನು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಅದೇ ರೀತಿ ವಿದ್ಯುತ್ ಪ್ರವಾಹ ಎಂದರೇನು, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು, ಹಾಗೆ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಯಾವುದು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಕಲಿತಾ ಹೋಗಿದ್ವಿ. ದೇರ್ಫೋರ್ ವಿದ್ಯುತ್ ಪ್ರವಾಹ ಅಂದರೆ ನಿಮಗೆ ಈಗ ಆಲ್ರೆಡಿ ಗೊತ್ತಿರುವ ಹಾಗೆ ವಿದ್ಯುತ್ ಪ್ರವಾಹ ಅಂದರೆ ವಿದ್ಯುದಾವಿಷ್ಟ ಕಣಗಳ ಒಂದು ಪ್ರಮಾಣ ಅಥವಾ ಪ್ರವಹಿಸುವಿಕೆಯ ದರಕ್ಕೆ ನಾವು ವಿದ್ಯುತ್ ಪ್ರವಾಹ ಎಂದು ಕರೆಯುತ್ತೇವೆ. ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್ ಅಂತಲೂ ಕೂಡ ನಾನು ಆಲ್ರೆಡಿ ಹೇಳಿದ್ದೆ. ಅದೇ ರೀತಿಯಾಗಿ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಐ ಅಂದರೆ ವಿದ್ಯುತ್ ಪ್ರವಾಹ, ಕ್ಯೂ ಅಂದರೆ ವಿದ್ಯುತ್ ಆವಿಷ್ಟ ಕಣಗಳು, ಅದೇ ರೀತಿ ಟಿ ಅಂದರೆ ತೆಗೆದುಕೊಂಡ ಸಮಯ. ಈ ಒಂದು ಸೂತ್ರವನ್ನು ಉಪಯೋಗಿಸ್ಕೊಂಡು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿತಾ ಹೋಗ್ಬೋದು. ಈಗ ಆಲ್ರೆಡಿ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್ ಅಂತ ಹೇಳಿದ್ವಿ. ಇದನ್ನು ಅಮೀಟರ್ ಎನ್ನುವ ಒಂದು ಉಪಕರಣದಿಂದ ನಾವು ಕಂಡುಹಿಡಿತಾ ಹೋಗ್ತೀವಿ. ಆಂಪಿಯರ್ ಅಂದರೆ ಒಂದು ಕೂಲಂನಷ್ಟು ವಿದ್ಯುತ್ ಪ್ರವಾಹವು ವಾಹಕದ ಮೂಲಕ ಒಂದು ಸೆಕೆಂಡ್ ಕಾಲ ಪ್ರವಹಿಸಿದರೆ, ಒಂದು ಕೂಲಂನಷ್ಟು ವಿದ್ಯುತ್ ಪ್ರವಾಹವು ವಾಹಕದ ಮೂಲಕ ಒಂದು ಸೆಕೆಂಡ್ ಕಾಲ ಪ್ರವಹಿಸಿದರೆ ಅದನ್ನು ಒಂದು ಆಂಪಿಯರ್ ಎಂದು ಎನ್ನುವರು. ಕೇಳ್ತಾರೆ ನಿಮಗೆ ಪರೀಕ್ಷೆಯಲ್ಲಿ ಒಂದು ಮಾರ್ಕ್ಸ್, ಒನ್ ಆಂಪಿಯರ್ ಅಂದರೆ ಏನು ಅಂತೇಳಿ. ಅಂದರೆ ನೀವು ಗೊತ್ತಿರಬೇಕು, ಒಂದು ವಾಹಕ ಅಂತ ಹೇಳ್ತೀವಿ ಯಾವುದೋ ಒಂದು ತಂತಿಯ ಮೂಲಕ ಒಂದು ಕೂಲಂನಷ್ಟು ವಿದ್ಯುತ್ ಪ್ರವಾಹವು ವಾಹಕದ ಮೂಲಕ ಒಂದು ಸೆಕೆಂಡ್ ಕಾಲ ಪ್ರವಹಿಸಿದರೆ ಅದನ್ನು ನಾವು ಒಂದು ಆಂಪಿಯರ್ ಅಂತ ಕರಿತಾ ಹೋಗಬೇಕು. ಒಂದು ವಾಹಕದ ಮೂಲಕ ಒಂದು ಕೂಲಂನಷ್ಟು ವಿದ್ಯುತ್ ಪ್ರವಾಹವು ಪ್ರವಹಿಸಿದರೆ ಅದು 6.25 × 10⁴ ಎಲೆಕ್ಟ್ರಾನ್ಗಳ ಪ್ರವಾಹಕ್ಕೆ ಸಮನಾಗಿರುತ್ತದೆ. ಒಂದು ತಂತಿಯ ಮೂಲಕ ಒಂದು ಯಾವುದೋ ಒಂದು ಕಾಪರ್ ತಾಮ್ರ ತಂತಿ ಆಗಿರ್ಬೋದು, ಕಬ್ಬಿಣದ ತಂತಿ ಆಗಿರ್ಬೋದು, ಅದನ್ನ ವಾಹಕ ಅಂತ ಕರಿತೀವಿ ನಾವು. ಒಂದು ವಾಹಕದ ಮೂಲಕ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಕೂಲಂನಷ್ಟು ವಿದ್ಯುತ್ ಪ್ರವಾಹವು ಪಾಸ್ ಆದರೆ ಅದು ಎಷ್ಟಕ್ಕೆ ಸಮನಾಗಿರುತ್ತವಪ್ಪ ಅಂದರೆ 6.25 × 10⁻¹⁸ ಎಲೆಕ್ಟ್ರಾನ್ಗಳ ಪ್ರವಾಹಕ್ಕೆ ಸಮನಾಗಿರುತ್ತದೆ. ನಿಮಗೆ ಗೊತ್ತಿರುವ ಹಾಗೆ ವಿದ್ಯುತ್ ಪ್ರವಾಹದ ಅಂತಂದರೆ ಅದರಲ್ಲಿ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳ ಹರಿಯುವಿಕೆ ಇರುತ್ತೆ. ಅದನ್ನು ನಾವು ವಿದ್ಯುದಾವಿಷ್ಟ ಕಣಗಳು ಅಂತ ಕರಿತೀವಿ. ವಿದ್ಯುದಾವಿಷ್ಟ ಕಣಗಳು ಅಂತ ಹೇಳಿದರೆ ಅದರಲ್ಲಿ ಎಲೆಕ್ಟ್ರಾನ್ಗಳು ಇರುತ್ತವೆ, ಪ್ರೋಟಾನ್ಗಳು ಇರ್ತವೆ, ಧನ ವಿದ್ಯುದಾವಿಷ್ಟ ಕಣಗಳು ಇರ್ತವೆ, ಋಣ ವಿದ್ಯುದಾವಿಷ್ಟ ಕಣಗಳು ಇರ್ತವೆ. ಅದೇ ರೀತಿ ಒಂದು ಕೂಲಂನಷ್ಟು ವಿದ್ಯುತ್ ಪ್ರವಾಹವು ಪ್ರವಹಿಸಿದರೆ ಅದು ಎಷ್ಟಕ್ಕೆ ಸಮನಾಗಿರುತ್ತಪ್ಪ ಅಂದರೆ 6.25 × 10⁴ ಎಲೆಕ್ಟ್ರಾನ್ಗಳು ಅಲ್ಲಿ ಪಾಸ್ ಆಗೋ ರೀತಿ ಪಾಸ್ ಆಗೋದಕ್ಕೆ ಸಮನಾಗಿರುತ್ತೆ. ವಿದ್ಯುತ್ ಪ್ರವಾಹದ ಸೂಕ್ಷ್ಮವಾದ ಮೂಲಮಾನಗಳು, ನಾವು ವಿದ್ಯುತ್ ಪ್ರವಾಹದ ಮೂಲಮಾನ ಆಂಪಿಯರ್ ಅಂತ ಹೇಳಿದ್ವಿ. ಆಂಪಿಯರ್ ಅಂದರೆ ಅತೀ ಸೂಕ್ಷ್ಮವಾಗಿರ್ತಕ್ಕಂಥ ಚಿಕ್ಕ ಪ್ರಮಾಣದಲ್ಲಿರ್ತಕ್ಕಂಥ ವಿದ್ಯುತ್ ಪ್ರವಾಹವನ್ನು ನಾವು ಕಂಡುಹಿಡಿಬೇಕಪ್ಪ ಅಂದರೆ ಅವಾಗ ನಾವು ಮಿಲಿ ಆಂಪಿಯರ್ 1 ME ಅಂತ ಹೇಳ್ತೀವಿ, ಸ್ಮಾಲ್ ಲೆಟರಲ್ಲಿ ಬರೀಬೇಕು. ಮಿಲಿ ಆಂಪಿಯರ್ ಅಂದರೆ 10⁻³ ಆಂಪಿಯರ್ ಅಂತೇಳಿ ಅರ್ಥ. ನೆಕ್ಸ್ಟ್ ಸೆಕೆಂಡ್ ಒನ್ ಇನ್ನೊಂದು ಮೈಕ್ರೋ ಆಂಪಿಯರ್ ಅಂತ ಹೇಳ್ತೀವಿ. ಮೈಕ್ರೋ ಆಂಪಿಯರ್ ಅಂತ ಹೇಳಿದ್ರೆ 1 µA ಅಂತ ಓದಬೇಕಿದ್ದ ಮೈಕ್ರೋ ಸಿಂಬಲ್ ಇದು. ಮೈಕ್ರೋ ಅಂದರೆ ಅದರ ಅದು ಎಷ್ಟಕ್ಕೆ ಸಮನಾಗಿರುತ್ತಪ್ಪ ಅಂದರೆ 10⁻⁶ಕ್ಕೆ ಸಮನಾಗಿರುತ್ತೆ. 10⁻⁶ ಆಂಪಿಯರ್ ಅಂತ ಹೇಳ್ತಾ ಹೋಗ್ತೀವಿ. 1 mA, 1 µA ಇವೆರಡೂ ಕೂಡ ವಿದ್ಯುತ್ ಪ್ರವಾಹವನ್ನು ಕಂಡಿಡಿತಕ್ಕಂಥ ಸೂಕ್ಷ್ಮವಾದ ಮೂಲಮಾನಗಳು. ಈ ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಿಸಿದ ಹಾಗೆ ಒಂದು ಸಮಸ್ಯೆ ಅಥವಾ ಒಂದು ಲೆಕ್ಕವನ್ನು ನೋಡುವುದಾದರೆ ಒಂದು ಉದಾಹರಣೆ ಇದೆ. ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 A ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಅಂದರೆ ಒಂದು ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 A ಕರೆಂಟು 10 ನಿಮಿಷಗಳ ಕಾಲ ಪಾಸ್ ಆಗ್ತಾನೆ ಇರುತ್ತೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುದಾವೇಶಗಳ ಪ್ರಮಾಣವನ್ನು ಕಂಡುಹಿಡಿಯಿರಿ. ಅಂದರೆ ಆ ಒಂದು ವಿದ್ಯುತ್ ಮಂಡಲದಲ್ಲಿ, ಆ ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಪ್ರವಹಿಸಿದವೆ, ಎಷ್ಟು ವಿದ್ಯುದಾವೇಶಗಳ ಪ್ರಮಾಣ, ಎಷ್ಟು ವಿದ್ಯುದಾವೇಶ ಕಣಗಳು ಎಷ್ಟು ಪಾಸ್ ಆಗಿದ್ದಾವೆ ಅಂತೇಳಿ ನಾವು ಕಂಡುಹಿಡಿತಾ ಹೋಗಬೇಕು. ಈಗ ಫಾರ್ ಎಕ್ಸಾಂಪಲ್ ಕೊಟ್ಟಿರುವ ದತ್ತಾಂಶವನ್ನು ನೋಡ್ತಾ ಹೋಗಬೇಕು. ಇಲ್ಲಿ 0.5 A ಅಂತ ಇದೆ. ಎ ಅಂದರೆ ನಿಮ್ಗೆ ಗೊತ್ತಿರುವ ಹಾಗೆ ಆಂಪಿಯರ್ ಅಂತ ಹೇಳ್ತೀವಿ. ಆಂಪಿಯರ್ ಅಂದರೆ ಇದು ಆಂಪಿಯರ್ ಯಾವುದರ ಏಕಮಾನ, ವಿದ್ಯುತ್ ಪ್ರವಾಹದ ಏಕಮಾನ. ವಿದ್ಯುತ್ ಪ್ರವಾಹವನ್ನು ಯಾವ ಅಕ್ಷರದಿಂದ ಸೂಚಿಸ್ತಾ ಹೋಗ್ತೀವಿ? ಐಯಿಂದ ಸೂಚಿಸ್ತಾ ಹೋಗ್ತೀವಿ. ಹಾಗಾಗಿ 0.5 A ಅನ್ನೋದೇನು, ಐನ ಬೆಲೆ. ಐ ಈಸ್ ಈಕ್ವಲ್ ಟು
सोने पॉइंट ईदू आंपियर अंत बरकु। नेक्स्ट इन हूं निमिष अंत हूं निमिष निमिष सेकेंडु ईर को अब कल सूचस्तकू कल यक्षर सूचस्ती टी एव स्मॉल लेटर टी इंद सूचस्ता होती टी एस्टे अली हूं निमिष कल हूं निमिष इत हूं निमिष बरकु इन यू कूड़ा ना सेकेंड कनेक्ट मोबाइल हूं निमिष अंत हूं निमिषव ना हूं इंटू निमिष के निम्ब गए अरवत सेकेंड हूं इंटू अरवे एस्टे आरनूर सेकेंड निमिष के अरव सेकेंड अरवत सेकेंडे हूं निमिष के आरनूर सेकेंड को दत्ंश ऐन ई को व्युत प्रवाह को सोने पॉइंट ईद आंपियर टी कल को तेजक कल ए टी हूं निमिष इजल टू आरनूर सेकेंड गए टी गए नावे कैंडी व्युदावेश प्रमाण व्युदावेश कण कैंडी क्यूवन ना कैंडी निम्ह क्यू कैंडी आलरे सूत्र बरसदी व्युत प्रभाव कंक सूत्र ई इजल टू क्यू बै टी अंत अदे सूत्र ना चेंजे क्यू इजल टू ई इंटू टी आगते क्यू इजल टू ई इंटू टी ना अदान व्याल्यूस सप्रेट हमु ओकेना व्युत प्रभाव कंक सूत्र अथवा व्युत आवेश प्रमाण कंक सूत्र बरकोलती क्यू इजल टू ई इंटू टी अंत बरकोलती क्यू इजल टू ई अरे सोने पॉइंट ईदे ई बेले गली सोने पॉइंट ई सोने पॉइंट ईदान सप्रेट हो इंटू टी अरे तेक कल एस्टे आरनूर सेकेंड आरनूर सेकेंड अंत बर सोने पॉइंट ईद इंटू आर इन आरनूर इवेर गुणलब्धवन कैंडे मुन्नूर आगते मुन्नूर कूलम अंत बरी मुन्नूर कूलम क्यू इजल टू मुन्नूर कूलम अंदकू फाइनल आंसर करेक्ट बरको नोट्स मे इे बिड़ा नेक्स्ट टाइम बरी क्यू इजल टू एर गुणसदा मुन्नूर बरते मुन्नूर अंत बरदू अद जो कूलम सी अंत बरतुन व्युदावेश कण प्रमाण व्युदावेश कण सूत्र अल ऐकमान अंत कूलम अंत क्यूबन बेले एस्टे क्यू इजल टू मुन्नूर कूलम आगते रीति ना यदे वो ऐखना को मदल के ना को दत्ंश ना फस्ट पट्टीता हो ಯಾವ್ಯಾವ ಅಂಶಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ವಿದ್ಯುತ್ ಪ್ರವಾಹ ಕೊಟ್ಟಿದ್ರು ವಿದ್ಯುತ್ ಪ್ರವಾಹ ಈ ಅಂತ ಬರ್ಕೊಂಡ್ವಿ ನೆಕ್ಸ್ಟ್ ಸಮಯ ಕೊಟ್ಟಿದ್ರು ಟಿ ಅಂತ ಬರ್ಕೊಂಡ್ವಿ ಯಾವ ಸೂತ್ರವನ್ನು ಉಪಯೋಗಿಸಬೇಕು ಸೂತ್ರವನ್ನು ಬರ್ಕೋಬೇಕು ನೆಕ್ಸ್ಟ್ ಕೊಟ್ಟಿರತಕ್ಕಂತ ಬೆಲೆಗಳನ್ನು ಆ ಸೂತ್ರಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ಗುಣಾಕಾರ ಭಾಗಾಕಾರ ಅಥವಾ ಅಡಿಷನ್ ಏನಾದರೂ ಇದ್ದೇ ಇರುತ್ತದೆ ಆ ಒಂದು ಗಣಿತದ ಕ್ರಿಯೆಗಳನ್ನು ಮಾಡಬೇಕು ನೆಕ್ಸ್ಟ್ ಕೊನೆಯದಾಗಿ ನಾವು ಆನ್ಸರ್ ಅನ್ನು ಬರೆಯಬೇಕು ಜೊತೆಗೆ ಇಲ್ಲಿ ಏಕಮಾನವನ್ನು ಕಂಪಲ್ಸರಿ ಬರೆಯಲೇಬೇಕು ಏಕಮಾನ ಇಲ್ಲದೇ ಇದ್ದರೆ 1 ಮಾರ್ಕ್ಸ್ ಅಥವಾ ಅರ್ಧ ಮಾರ್ಕ್ಸ್ಗಳನ್ನು ನೀವು ಕಡಿಮೆ ತಗೊಳ್ಳೋ ಕಟ್ ಮಾಡ್ತಾರೆ ಹಾಗಾಗಿ ನೀವು ಏನು ಮಾಡ್ತಾ ಹೋಗಬೇಕು ಕರೆಕ್ಟ್ ಆಗಿ ಯಾವ ಕ್ಯೂ ಅಂತ ಹೇಳಿದ್ರೆ ಅಲ್ಲಿ ಸಿ ಬರಿಬೇಕು ಐ ಕಂಡು ಹಿಡಿದ್ರೆ ಎ ಅಂತ ಬರಿಬೇಕು ಟಿ ಕಂಡು ಹಿಡಿದ್ರೆ ಸೆಕೆಂಡ್ ಎಸ್ ಅಂತ ಬರಿಬೇಕು ಈ ರೀತಿ ಕಂಪಲ್ಸರಿ ಅಲ್ಲಿ ಸೂತ್ರಗಳನ್ನು ಬರಿತಾ ಹೋಗಬೇಕು ಈಗ ನೆಕ್ಸ್ಟ್ ವಿದ್ಯುತ್ ಮಂಡಲದ ರೇಖಾಚಿತ್ರ ನಿಮಗೆ ಆಲ್ರೆಡಿ ಹೇಳಿದೆ ನಾನು ವಿದ್ಯುತ್ ಮಂಡಲ ಅಂದ್ರೆ ಅಂತ ಗೊತ್ತಿರಬೇಕು ನಿಮಗೆ ವಿದ್ಯುತ್ ಮಂಡಲ ಅಂದ್ರೆ ಅದು ವಿದ್ಯುತ್ ಮಂಡಲ ಅಂತ ಹೇಳಿದ್ರೆ ಅದೊಂದು ಸರ್ಕ್ಯೂಟ್ ಆ ಸರ್ಕ್ಯೂಟ್ ಅನ್ನು ರೇಖಾಚಿತ್ರವನ್ನು ಬರಿತಾ ಹೋಗಬೇಕು ಆ ಸರ್ಕ್ಯೂಟ್ ಇಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂತದ್ದು ಏನಿದೆಯೋ ಇದನ್ನ ನಾವು ವಿದ್ಯುತ್ ಮಂಡಲ ಅಂತ ಹೇಳಿ ಕರೀತೀವಿ ಇಲ್ಲಿ ಏನು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಇದೆಯಲ್ಲ ವಿದ್ಯುತ್ ಮಂಡಲ ಇದು ಒಂದು ಕ್ಲೋಸ್ ಆಗಿರತಕ್ಕಂತ ಒಂದು ಪ್ಯಾಟರ್ನ್ ರೇಖಾ ಚಿತ್ರವಾಗಿರುತ್ತೆ ಇಲ್ಲಿ ನಿಮಗೆ ಸಿಂಬಲ್ ಗಳು ಗೊತ್ತಿರಬೇಕು ಈ ರೀತಿ ಸಿಂಬಲ್ ಇದ್ದರೆ ಇದನ್ನ ನಾವು ಬಲ್ಬ್ ಅಂತ ಕರೀತೀವಿ ಈ ರೀತಿ ಒಂದು ಚಿಕ್ಕ ದೊಡ್ಡ ಗೆರೆ ಚಿಕ್ಕ ಗೆರೆ ಇದ್ದರೆ ಇದನ್ನ ಬ್ಯಾಟರಿ ಅಂತ ಕರೀತೀವಿ ಪ್ಲಸ್ ಮೈನಸ್ ಇರುತ್ತೆ ಅದೇ ತರ ಒಂದು ಸ್ವಿಚ್ ಇರುತ್ತೆ ಪ್ಲಗ್ ಕೀ ಅಂತ ಹೇಳ್ತೀವಿ ಈ ರೀತಿಯಾಗಿ ನಾವು ಏನು ಮಾಡ್ತಾ ಹೋಗ್ತೀವಿ ಸರ್ಕ್ಯೂಟ್ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನ ಬರಿತಾ ಹೋಗ್ತೀವಿ ಇದು ವಿದ್ಯುತ್ ಮಂಡಲದ ರೇಖಾಚಿತ್ರ ಈ ರೀತಿ ಜೋಡಣೆ ಮಾಡಿ ಇಲ್ಲಿ ಆರೋ ಮಾರ್ಕ್ ಇದೆ ಆರೋ ಮಾರ್ಕ್ ಏನು ಕಾಣುತ್ತೆ ಕರೆಂಟ್ ಏನೋ ಒಂದು ಪ್ರವೇಶಿಸುವ ದಿಕ್ಕನ್ನ ತೋರಿಸುತ್ತೆ ಕರೆಂಟ್ ಈ ಡೈರೆಕ್ಷನ್ ಇಂದ ಸ್ಟಾರ್ಟ್ ಆಗಿ ಈ ಡೈರೆಕ್ಷನ್ ಅಲ್ಲಿ ಪಾಸ್ ಆಗ್ತಾ ಇದೆ ಇದು ಆಂಪಿಯರ್ ಅಮೀಟರ್ ಅಂತ ಹೇಳ್ತೀವಿ ಅಮೀಟರ್ ಏನು ಯೂಸ್ ಮಾಡ್ತೀವಿ ಎಷ್ಟು ಪ್ರಮಾಣದಲ್ಲಿ ಆ ಒಂದು ವಿದ್ಯುತ್ ಮಂಡಲದಲ್ಲಿ ಸರ್ಕ್ಯೂಟ್ ಪಾಸ್ ಆಗ್ತಿದೆ ಅನ್ನೋದನ್ನ ಕಂಡುಹಿಡಿಯೋಕೋಸ್ಕರ ನಾವು ಏನು ಮಾಡ್ತೀವಿ ಅಮೀಟರ್ ಅನ್ನು ಯೂಸ್ ಮಾಡ್ತೀವಿ ಇಲ್ಲಿ ಸಿಂಬಾಲಿಕಲ್ ತೋರಿಸಿದ್ದೀನಿ ಅದನ್ನ ಉಪಕರಣವನ್ನ ಬಳಸಿದ್ರೆ ಇಲ್ಲಿ ಬಲ್ಬ್ ಕಾಣ್ತಾ ಇದೆಯಲ್ಲ ಬಲ್ಬ್ ಬಲ್ಬ್ ಇಂದ ನೆಕ್ಸ್ಟ್ ಅಮೀಟರ್ ಅಮೀಟರ್ ಇಂದ ನೆಕ್ಸ್ಟ್ ಸೆಲ್ ಸೆಲ್ ಅಂದ್ರೆ ಬ್ಯಾಟರಿ ಅಂತ ಹೇಳಿ ಬ್ಯಾಟರಿ ಇಂದ ಮತ್ತೆ ಒಂದು ಸ್ವಿಚ್ ಆನ್ ಮತ್ತೆ ಆಫ್ ಮಾಡೋಕೆ ಇದನ್ನ ನಾವು ಅಂತ ಕರೀತೀವಿ ವಿದ್ಯುತ್ ಮಂಡಲ ಅಂತ ಹೇಳ್ತೀವಿ ಸ್ವಿಚ್ ಅನ್ನು ಆಫ್ ಮಾಡಿದಾಗ ಈ ಒಂದು ಪವರ್ ಸಪ್ಲೈ ಅಂದ್ರೆ ಬ್ಯಾಟರಿ ಇಂದ ವಿದ್ಯುತ್ ಪ್ರವಾಹ ಏನಾಗುತ್ತೆ ಪಾಸ್ ಆಗ್ತಾ ಹೋಗುತ್ತೆ ಅದು ಎಷ್ಟು ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಇದು ಕೆಪಾಸಿಟಿ ಪವರ್ ಸಪ್ಲೈ ಮೇಲೆ ಡಿಪೆಂಡ್ ಆಗಿರುತ್ತೆ ದೇರ್ ಫೋರ್ ಅವಾಗ ಏನಾಗುತ್ತೆ ಇದು ಬಲ್ಬ್
ಸ್ವಿಚ್ ಆನ್ ಆಗಿದ್ದಾಗ ಮಾತ್ರ ಏನಾಗುತ್ತೆ ಗ್ಲೋ ಆಗುತ್ತೆ ಬೆಳಗುತ್ತೆ ಯಾಕಪ್ಪ ಅಂದ್ರೆ ಇದು ಕ್ಲೋಸ್ ಆಗುತ್ತೆ ಅವಾಗ ಒಂದು ಪ್ಯಾಟರ್ನ್ ಏನಾಗುತ್ತೆ ಒಂದು ಸರ್ಕ್ಯೂಟ್ ಕ್ಲೋಸ್ ಆಗ್ತಾ ಹೋಗುತ್ತೆ ಇಲ್ಲಿ ಏನಾದರೂ ಸ್ವಿಚ್ ಆಫ್ ಆನ್ ಮಾಡಿದಾಗ ಅಲ್ಲಿ ಓಪನ್ ಆಗುತ್ತೆ ಅವಾಗ ವಿದ್ಯುತ್ ಪ್ರವಾಹ ಅಲ್ಲಿಗೆ ನಿಲ್ಲುತ್ತೆ ಅಲ್ಲಿಂದ ಮುಂದಕ್ಕೆ ಪಾಸ್ ಆಗೋದಿಲ್ಲ ಹಾಗಾಗಿ ಸ್ವಿಚ್ ಅನ್ನು ನಾವು ವಿದ್ಯುತ್ ಪ್ರವಾಹನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಪಾಸ್ ಆಗಲ ಆನ್ ಮತ್ತೆ ಆಫ್ ಅನ್ನು ಒಂದು ಇದಕ್ಕೋಸ್ಕರ ನಾವು ಸ್ವಿಚ್ ಅನ್ನು ಒಂದು ಸ್ವಿಚ್ ಅನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಪ್ಲಗ್ ಕೀ ಅಂತ ಅದನ್ನು ಕೂಡ ಯೂಸ್ ಮಾಡ್ತಾ ಹೋಗ್ತೀವಿ ಈಗ ಹೇಳ್ತೆ ಗೊತ್ತಾಯ್ತಲ್ಲ ವಿದ್ಯುತ್ ಮಂಡಲವು ವಿದ್ಯುತ್ ಕೋಶ ಅಂದ್ರೆ ಬ್ಯಾಟರಿ ಅಂತ ಹೇಳ್ತೀವಿ ಪ್ಲಗ್ ಕೀ ಅಂದ್ರೆ ಸ್ವಿಚ್ ವಿದ್ಯುತ್ ಅವಯವಗಳು ಅವಯವಗಳು ಅಂದ್ರೆ ಬಲ್ಬ್ ಆಗಿರಬಹುದು ಫ್ರಿಜ್ ಆಗಿರಬಹುದು ಏನೋ ಒಂದು ಎಲೆಕ್ಟ್ರಾನಿಕ್ ಐಟಂ ಅದನ್ನ ಅವಯವಗಳು ಅಂತ ಕರಿತೀವಿ ಮತ್ತು ಸಂಪರ್ಕ ತಂತಿಗಳೊಂದಿಗೆ ಅಂದ್ರೆ ಒಂದು ಉಪಕರಣದಿಂದ ಇನ್ನೊಂದು ಉಪಕರಣಕ್ಕೆ ನಾವು ತಂತಿಗಳ ಮುಖಾಂತರ ಸಂಪರ್ಕವನ್ನ ಕೊಡ್ತೀವಿ ಅದನ್ನ ಸಂಪರ್ಕ ತಂತಿಗಳೊಂದಿಗೆ ಸಂಯೋಜನೆಗೊಂಡ ಸಂಯೋಜನೆಗೊಂಡಿದೆ ಅದನ್ನು ನಾವು ಸಾಮಾನ್ಯವಾಗಿ ಮಂಡಲದ ರೇಖಾಚಿತ್ರವನ್ನು ಅನುಕೂಲಕರವಾಗಿ ಬರೆಯಲು ಬಳಸ್ತಾ ಹೋಗ್ತೀವಿ ಮಂಡಲದ ವಿವಿಧ ಘಟಕಗಳನ್ನು ಸೂಕ್ತ ಚಿಹ್ನೆಗಳಿಂದ ಪ್ರತಿನಿಧಿಸಲಾಗುವುದು ಚಿಹ್ನೆಗಳು ಗೊತ್ತಿರಬೇಕು ಎ ಅಂತ ಇದ್ರೆ ಅಮ್ಮೀಟರ್ ವಿ ಅಂತ ಇದ್ರೆ ವೋಲ್ಟಾಮೀಟರ್ ಈ ರೀತಿ ಎರಡು ಆರೋ ಮಾರ್ಕವಾಗಿ ಮಧ್ಯೆ ಒಂದು ಡಾಟ್ ಅಂತ ಹಾಕಿದರೆ ಪ್ಲಗ್ ಕೀ ಈ ರೀತಿ ಒಂದು ಚಿಕ್ಕದು ಒಂದು ದೊಡ್ಡದು ಒಂದು ಚಿಕ್ಕದು ಒಂದು ದೊಡ್ಡದು ಎರಡು ಸೆಲ್ಗಳಿದ್ದಾವೆ ಎರಡು ಸೆಲ್ಗಳು ಸೇರಿ ಅಂತ ಹೇಳ್ತೀವಿ ಒಂದು ಬ್ಯಾಟ್ರಿ ಅಂತ ಹೇಳ್ತೀವಿ ಈ ರೀತಿ ಸೂಚನೆ ಅಥವಾ ಚಿಹ್ನೆ ಇದ್ದರೆ ಅದನ್ನು ನಾವೆಂತ ಕರಿತೀವಿ ಬಲ್ಬ್ ಅಂತ ಕರಿತಾ ಹೋಗ್ತೀವಿ ಈ ರೀತಿ ಕೆಲವು ಉಪಕರಣಗಳು ಬರ್ತಾ ಹೋಗ್ತವೆ ಆ ಉಪಕರಣಗಳ ಒಂದು ಸೂಚನೆಗಳು ಚಿಹ್ನೆಗಳು ಯಾವ ರೀತಿ ಇರುತ್ತೆ ಅಂತ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಉಪಕರಣಗಳು ಯಾವ್ಯಾವ ರೀತಿ ಚಿಹ್ನೆಗಳನ್ನು ಹೊಂದಿರ್ತವೆ ಅಂತೇಳಿ ಬಟ್ ವಿದ್ಯುತ್ ಮಂಡಲದ ರೇಖಾಚಿತ್ರ ಅಂತೇಳಿದ್ರೆ ನಿಮ್ಗೆ ಗೊತ್ತಿರಬೇಕು ಈ ರೀತಿಯಾಗಿ ಇರುತ್ತೆ ಇದು ಚಿಹ್ನೆಗಳನ್ನು ಉಪಯೋಗಿಸ್ಕೊಂಡು ಬರೆದಂಥ ರೇಖಾಚಿತ್ರ ಅದೇ ರೀತಿ ಆ ಉಪಕರಣಗಳನ್ನು ನಾವು ನೈಜ ಉಪಕರಣಗಳನ್ನು ಬಳಸಿ ಸರ್ಕ್ಯೂಟ್ ಕನೆಕ್ಟ್ ಮಾಡಿದ್ರೆ ಈ ರೀತಿ ಬರ್ತಾ ಹೋಗುತ್ತೆ ಬಲ್ಬ್ ಅಮೀಟರ್ ಬ್ಯಾಟ್ರಿ ಸ್ವಿಚ್ ಇದೊಂದು ವಿದ್ಯುತ್ ಮಂಡಲ ಸರಳ ವಿದ್ಯುತ್ ಮಂಡಲ ಅಂತೇಳಿ ಕೂಡ ಕರಿತಾ ಹೋಗ್ತೀವಿ ನೀವೆಲ್ಲ ನೋಡಿರ್ತೀರಿ ವಿದ್ಯುತ್ ಮಂಡಲ ಅಂತ ಹೇಳಿದ್ರೆ ನಿಮ್ಮ ಮನೆಗಳಲ್ಲಿ ಅಥವಾ ಹೊಲಗಳಲ್ಲಿ ಮಿಷಿನ್ ಮನೆ ಅಂತ ಇರುತ್ತೆ ಅದರಲ್ಲೊಂದು ಸ್ವಿಚ್ ಬೋರ್ಡ್ ಇರುತ್ತೆ ಕರೆಂಟ್ ಬೋರ್ಡ್ ಅಲ್ಲಿ ನಿಮಗೆ ಆ್ಯಂಪಿಯರ್ ನೋಡ್ತೀರಾ ಎಲೆಕ್ಟ್ರಿಕ್ ಫ್ಯೂಸ್ ನೋಡ್ತೀರಾ ಬಲ್ಬ್ ನೋಡ್ತೀರಾ ಸ್ವಿಚಸ್ ನೋಡ್ತೀರಾ ಆಟೋ ಸ್ಟಾರ್ಟ್ ನೋಡ್ತೀರಾ ಕಂಡೆನ್ಸರ್ ನೋಡ್ತೀರಾ ಇವೆಲ್ಲವನ್ನು ಸೇರಿ ಒಂದೇ ಬೋರ್ಡಲ್ಲಿ ಕನೆಕ್ಟ್ ಮಾಡಿರ್ತಾರೆ ಅವನು ಎಷ್ಟೊಂದು ವೈರ್ಗಳನ್ನು ಯೂಸ್ ಮಾಡಿರ್ತಾರೆ ನೀವೇನಾದರೂ ಫ್ಯೂಸ್ಗಳನ್ನು ತೆಗೆದ್ರೆ ಅವಾಗ ನಿಮಗೆ ಮೋಟಾರ್ ಆನ್ ಆಗೋಲ್ಲ ಯಾಕಂದರೆ ಅಲ್ಲಿ ಸ್ವಿಚ್ ಆಫ್ ಆಗಿರುತ್ತೆ ಅದೊಂದು ಸರ್ಕ್ಯೂಟು ವಿದ್ಯುತ್ ಮಂಡಲ ಒಂದು ಕಂಪ್ಲೀಟ್ ಆಗಿರಲ್ಲ ಕ್ಲೋಸ್ ಆಗಿರಲ್ಲ ಓಪನ್ ಎಲ್ಲೋ ಒಂದು ಕಡೆ ವಿದ್ಯುತ್ ಮುಂದಕ್ಕೆ ಹೋಗೋಕ್ಕೆ ಬಿಡ್ತಾ ಇರಲ್ಲ ಅಲ್ಲಿ ಫ್ಯೂಸನ್ನು ನಾವು ರಿಮೂವ್ ಮಾಡಿದ್ದೀವಿ ಅಂದರೆ ಫ್ಯೂಸ್ ಅಂದರೆ ಏನದು ಸ್ವಿಚ್ ಥರ ಸ್ವಿಚ್ ಥರನೂ ಕೂಡ ನಾವು ಯೂಸ್ ಮಾಡ್ತೀವಿ ಅದೇ ರೀತಿ ಫ್ಯೂಸ್ಗಳನ್ನು ಹಾಕಿದಾಗ ಮಾತ್ರ ನಮಗೆ ಕರೆಂಟು ಆಟೋ ಸ್ಟಾರ್ಟ್ ಆನ್ ಆಗುತ್ತೆ ಸ್ಟಾರ್ಟ್ ಆದಾಗ ಮೋಟ್ರ್ ಆನ್ ಆಗುತ್ತೆ ಮೋಟ್ರಿಂದ ನಮಗೆ ನೀರನ್ನು ಮೇಲೆತ್ತಲು ಸಾಧ್ಯವಾಗುತ್ತೆ ಈ ರೀತಿ ವಿದ್ಯುತ್ ಮಂಡಲ ಚಿತ್ರ ನಾವು ಮನೆಗಳಲ್ಲಿ ಸರ್ಕ್ಯೂಟ್ ಕನೆಕ್ಷನ್ ಮಾಡ್ತೀವಿ ಕೈಗಾರಿಕೆಗಳಲ್ಲಿ ಸರ್ಕ್ಯೂಟ್ ಎಲ್ಲ ವಿದ್ಯುತ್ ಮಂಡಲವನ್ನು ಕನೆಕ್ಟ್ ಮಾಡ್ತೀವಿ ಮನೆ ವಿದ್ಯುತ್ ಮಂಡಲವನ್ನು ನಾವು ಎಲ್ಲ ಕಡೆ ಬಳಕೆ ಮಾಡ್ತಾ ಹೋಗ್ತೀವಿ ಹಾಗಾಗಿ ವಿದ್ಯುತ್ ಮಂಡಲದ ಒಂದು ಪರಿಚಯ ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ಅದರಲ್ಲಿ ಪ್ಲಸ್ಸು ಮೈನಸ್ ಅಂತ ಎರಡೆರಡು ವೈರ್ಗಳಿರುತ್ತೆ ಒಂದು ಪಾಸಿಟಿವ್ ಒಂದು ಲೈವ್ ವೈರ್ ಅಂತ ಹೇಳ್ತೀವಿ ಇನ್ನೊಂದು ನ್ಯೂಟ್ರಲ್ ವೈರ್ ಅಂತ ಹೇಳ್ತಾ ಹೋಗ್ತೀವಿ ಅದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿತಾ ಹೋಗೋಣ ವಿದ್ಯುತ್ ಪ್ರವಾಹ ಆದಮೇಲೆ ವಿದ್ಯುತ್ ವಿಭವ ಮತ್ತು ವಿಭವಾಂತರ ಅಂತ ಹೇಳ್ತೀವಿ ವಿದ್ಯುತ್ ವಿಭವ ಅಂತ ಅಂದರೆ ಏನಂತ ನಿಮ್ಗೆ ಗೊತ್ತಿರಬೇಕು ಫಸ್ಟು ನಿಮ್ಗೆ ಗೊತ್ತಿರುವ ಹಾಗೆ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ ಇದೊಂದು ಅಪ್ಪರ್ ಟ್ಯಾಂಕ್ ಅಂತಂದೇಳಿದ್ರೆ ಟ್ಯಾಂಕು ಅಲ್ಲಿ ನೀರನ್ನು ಸ್ಟೋರ್ ಮಾಡ್ತಾ ಹೋಗಿದ್ದೀವಿ ಇದು ನೆಕ್ಸ್ಟ್ ಒಂದು ಪೈಪ್ಗಳ ಮುಖಾಂತರ ನೀರನ್ನು ಪಾಸ್ ಮಾಡ್ತಾ ಹೋಗಿದ್ದೀವಿ ಒಂದು ಯಾವುದೇ ಒಂದು ಎತ್ತರವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಯಾಕಪ್ಪ ನಾವು ನೀರನ್ನು ಸ್ಟೋರ್ ಮಾಡ್ತೀವಿ ಅಂತ ಹೇಳಿದರೆ ಅಲ್ಲಿ ಅದಕ್ಕೆ ಒತ್ತಡ ಸಿಗುತ್ತೆ ಒತ್ತಡದಿಂದ ನೀರು ಸರಾಗವಾಗಿ ಒಂದು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಪಾಸ್ ಆಗ್ತೋಗುತ್ತೆ ಹಾಗಾಗಿ ಎತ್ತರದಿಂದ ಅಲ್ಲಿ ಏನಾಗುತ್ತೆ ಕರೆಂಟು ಉತ್ಪತ್ತಿ ಶಕ್ತಿಯನ್ನು ಪಡ್ಕೊಂಡು ನೀರು ಮುಂದಕ್ಕೆ ಹರಿತಾ ಹೋಗುತ್ತೆ ಆ ರೀತಿ ನೋಡಿ ಇಲ್ಲಿ ಚಿತ್ರದಲ್ಲಿ ನೋಡಿದಾಗ ಇಲ್ಲಿ ನೀರನ್ನು ಸ್ಟೋರ್ ಮಾಡಿದ್ದೀವಿ ಹೈ ಪೊಟೆನ್ಷಿಯಲ್ ಇದೆ ಯಾಕಂದರೆ ಎತ್ತರದಿಂದ ಹೈ ಪೊಟೆನ್ಷಿಯಲನ್ನು ಪಡ್ಕೊಂಡಿದೆ ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ ಕರೆಂಟ್ ಇಲ್ಲಿ ಕೂಡ ಕರೆಂಟ್ ಪವರ್ ಸಪ್ಲೈ ಅಂತ ತಿಳ್ಕೊಂಡ್ರೆ ಹೈ ಪೊಟೆನ್ಷಿಯಲ್ ಇರ್ತಕ್ಕಂಥ ಒಂದು ಟಿ ಸಿ ಅಥವಾ ಕರೆಂಟ್ ಸಪ್ಲೈ ಮಾಡ್ತಕ್ಕಂಥ ಒಂದು ಸೋರ್ಸ್ ಇದೆ ಅದರ ಮುಖಾಂತರ ನಾವು ಕರೆಂಟ್ ಪಾಸ್ ಮಾಡ್ತಾ ಹೋಗ್ತೀವಿ ಯಾರೋ ಮಾರ್ಕ್ ಇದೆಯಲ್ಲಿ ಈ ರೀತಿ ಪಾಸ್ ಆಗ್ತಾ ಇದೆ ಇಲ್ಲಿ ಬಂದಾಗ ಏನಾಗುತ್ತೆ ಇಲ್ಲಿರ್ತಕ್ಕಂಥ ಸ್ಪೇಸ್ ಇಲ್ಲಿ ಜಾಸ್ತಿ ಇದೆ ಇಲ್ಲಿ ಬರ್ತಾ 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 ಏನಾಯಿತು ಪೈಪ್ನಲ್ಲಿರ್ತಕ್ಕಂಥ ಸ್ಪೇಸ್ ಕಡಿಮೆ ಆಗ್ತಾ ಬಂತು ಅಲ್ಲಿ ಏನಾಗುತ್ತೆ ಒತ್ತಡ ಆಗುತ್ತೆ ಅಂದರೆ ಇಲ್ಲಿ ಈಸಿಯಾಗಿ ಜಾಸ್ತಿ ಪ್ರಮಾಣದಲ್ಲಿ ಕರೆಂಟ್ ಬರ್ತಾ ಇರ್ತಕ್ಕಂಥದ್ದು ಇಲ್ಲಿ ಒಂದೇ ಸರಿ ಚಿಕ್ಕ ಜಾಗದಲ್ಲಿ ಹೋಗ್ಬೇಕಲ್ಲ ಅವಾಗ ಏನಾಯ್ತು ಅಲ್ಲಿ ವ್ಯತ್ಯಾಸ ಆಯಿತು ಅದನ್ನು ನಾವೆಂತ ಕರಿತೀವಿ ಕರೆಂಟ್ ಫ್ಲೋ ಅಲ್ಲಿ ಕರೆಂಟ್ ವಿದ್ಯುತ್ ಪ್ರವಾಹದ ವ್ಯತ್ಯಾಸ ಆಯಿತು ನೋಡಿ ವ್ಯತ್ಯಾಸ ಯಾವುದರಿಂದ ಆಯಿತು ರೆಸಿಸ್ಟೆನ್ಸಿಂದ ವ್ಯತ್ಯಾಸ ಆಯಿತು ಅದೇ ರೀತಿ ಪ್ರತಿಯೊಂದು ವಾಹಕಗಳು ಕೂಡ ಒಂದು ರೆಸಿಸ್ಟೆನ್ಸ್ ಅಂತ ಇರುತ್ತೆ ರೋಧ ಅಂತ ಇರುತ್ತೆ ರೋಧ ಅಂದರೆ ಏನದು ಮುಂದಕ್ಕೆ ಹೋಗಿ ಬಿಡ್ತಾ ಇರಲ್ಲ ತಡಿತಾ ಇರ್ತದೆ
ನೀನು ಜೋರಾಗಿ ಹೋಗಬೇಡ, ಮುಂದಕ್ಕೆ ಹೋಗಬೇಡ ಅಂತೇಳಿ ಕಾಲು ಹಿಡಿದು ಎಳಿತಾ ಇರ್ತದೆ. ಅದನ್ನು ನಾವು ರೋಧ ಅಂತ ಹೇಳ್ತೀವಿ, ತಡೆಹಿಡಿಯುವತಕ್ಕಂಥದ್ದು. ನೀ ಯಾರೋ ಎಲ್ಲರೂ ಹೋಗ್ತಾ ಇರ್ತೀರ, ಏ ಬೇಡ ಬೇಡ ಅಂತೇಳಿ ನಿಮ್ಮನೆ ವದಿ ಮಾಡ್ತಾಯಿರ್ತಾರೆ, ರೋಧ ಮಾಡ್ತಾಯಿರ್ತಾರೆ, ಅದನ್ನು ನಾವು ರೋಧ ಅಂತ ಹೇಳ್ತೀವಿ. ಅದನ್ನು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಆ ರೆಸಿಸ್ಟೆನ್ಸ್ ಇರೋದ್ರಿಂದ ಏನಾಗುತ್ತೆ, ವಿದ್ಯುತ್ ಪ್ರವಾಹದಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಒಂದ್ಸತಿ ಜೋರ ಆಗ್ತಾ ಇರುತ್ತೆ, ಒಂದ್ಸತಿ ಕಡಿಮೆ ಆಗ್ತಾ ಇರುತ್ತೆ. ಈ ರೀತಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಆ ವ್ಯತ್ಯಾಸದಿಂದ ನಾವು ವಿದ್ಯುತ್ ವಿಭವವನ್ನು ಉಂಟು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆವಾಗ ಅಲ್ಲಿ ಕೆಲಸ ಆಗುತ್ತೆ. ಜೋರಾಗಿ ಬಂದಾಗ ಇಲ್ಲಿ ಪ್ರೆಷರ್ ಆಗುತ್ತೆ, ಪ್ರೆಷರ್ ಆಗಿ ಜೋರ ನೀರು ಬರ್ತಾ ಹೋಗುತ್ತೆ. ಪ್ರೆಷರ್ ಆದಾಗ ಈ ಚಕ್ರದ ಮೇಲೆ ಜೋರಾಗಿ ಫೋರ್ಸ್ ಆಗಿ ಬೀಳ್ತಾ ಇರುತ್ತೆ. ಆವಾಗ ಅದೇನಾಗುತ್ತೆ, ರೊಟೇಟ್ ಆಗ್ತಾ ಹೋಗುತ್ತೆ. ಆವಾಗ ಕೆಲಸ ಆಗುತ್ತೆ. ಈ ಚಕ್ರ ತಿರ್ದಂಗೆಲ್ಲ ತಿರ್ದಂಗೆಲ್ಲ ಏನಾಗುತ್ತೆ, ನಮಗೊಂದು ಕೆಲಸ ಆಗುತ್ತೆ. ಇದು ಲೋ ಪೊಟೆನ್ಷಿಯಲ್ ಬಂದಾಗ ಇಲ್ಲಿ ನೀರು ಏನಾಗುತ್ತೆ, ಅಲ್ಲಿ ಆಲ್ರೆಡಿ ಇಲ್ಲಿ ಹೈ ಪೊಟೆನ್ಷಿಯಲ್ ಆಗಿತ್ತು, ಇಲ್ಲಿ ಲೋ ಪೊಟೆನ್ಷಿಯಲ್. ಆವಾಗ ಏನಾದ್ರೆ ಪ್ರಚಲನ ಶಕ್ತಿ ಏನಾಗಿರುತ್ತೆ, ಅಲ್ಲಿ ಕಡಿಮೆ ಆಗಿರುತ್ತೆ. ಈ ರೀತಿ ವಿದ್ಯುತ್ ಪ್ರವಾಹದಲ್ಲೂ ಕೂಡ ನಾವು ವಿದ್ಯುತ್ ವಿಭವ ಮತ್ತು ವಿಭವಾಂತರವನ್ನು ನೋಡ್ತಾ ಹೋಗ್ಬೋದು. ಈ ಒಂದು ಕಾನ್ಸೆಪ್ಟನ್ನೇ ನಾವೇನು ಮಾಡೋದು, ಕರೆಂಟಲ್ಲೂ ಕೂಡ ನೋಡ್ತಾ ಹೋಗ್ತೀವಿ. ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ವಿದ್ಯುತ್ ಪ್ರವಾಹ ಹರಿಬೇಕಾದ್ರೆ ಅಲ್ಲಿ ವ್ಯತ್ಯಾಸ ಉಂಟು ಮಾಡಬೇಕು. ವ್ಯತ್ಯಾಸ ಉಂಟು ಮಾಡೋದು ಯಾವ ರೀತಿ, ಆ ಒಂದು ವಿದ್ಯುತ್ ರೋಧ ಎನ್ನುವ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಗುಣ ಇರೋದ್ರಿಂದ ಅಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಆ ವ್ಯತ್ಯಾಸದಿಂದ ವಿದ್ಯುತ್ ವಿಭವ ಉಂಟಾಗುತ್ತೆ. ದೇರ್ಫೋರ್ ವಾಹಕದಲ್ಲಿ ವಿದ್ಯುತ್ ಒತ್ತಡದ ವ್ಯತ್ಯಾಸ ಅಂದರೆ ವಿಭವಾಂತರವಿದ್ದಾಗ ಮಾತ್ರ ಎಲೆಕ್ಟ್ರಾನ್ಗಳು ಚಲಿಸುತ್ತವೆ. ಅಂದರೆ ಎಲೆಕ್ಟ್ರಾನ್ಗಳು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿನಲ್ಲಿ ವಾಹಕದಲ್ಲಿ ಚಲಿಸ್ಬೇಕಪ್ಪ ಅಂದರೆ ಅಲ್ಲೇನಿರಬೇಕು, ವಿದ್ಯುತ್ ಪ್ರವಾಹದಲ್ಲಿ ಒತ್ತಡದ ವ್ಯತ್ಯಾಸ ಇದ್ದರೆ ಮಾತ್ರ ವಿಭವಾಂತರ ಉಂಟಾಗುತ್ತೆ. ವಿಭವಾಂತರವಿದ್ದಾಗ ಮಾತ್ರ ಎಲೆಕ್ಟ್ರಾನ್ಗಳು ಚಲಿಸ್ತಾ ಹೋಗ್ತವೆ, ಕರೆಂಟು ಪಾಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ವಿಭವದ ವ್ಯತ್ಯಾಸವನ್ನು ಒಂದು ಅಥವಾ ಅಧಿಕ ವಿದ್ಯುತ್ ಕೋಶಗಳಿಂದ ಕೂಡಿದ ಬ್ಯಾಟರಿಗಳಿಂದ ಉತ್ಪಾದಿಸಬಹುದು. ಹಾಗೆ ವಿಭವದ ವ್ಯತ್ಯಾಸ ಯಾವ ರೀತಿ ಸೂಚಿಸ್ಬೋದು, ಅಲ್ಲೇನೋ ನಾವು ಪೈಪ್ಗಳಲ್ಲಿ ವ್ಯತ್ಯಾಸ ಮಾಡಿದ್ವಿ, ಒಂದು ಚಿಕ್ಕ ಪೈಪು ಒಂದು ದೊಡ್ಡ ಪೈಪು ಯೂಸ್ ಮಾಡಿದ್ವಿ, ಹಾಗಾಗಿ ಅಲ್ಲಿ ವ್ಯತ್ಯಾಸ ಉಂಟಾಯಿತು. ಇಲ್ಲಿ ನಾವು ವಿದ್ಯುತ್ ಮಂಡಲದಲ್ಲಿ ಯಾವ ರೀತಿ ವಿದ್ಯುತ್ ವ್ಯತ್ಯಾಸವನ್ನು ವಿಭವದ ವ್ಯತ್ಯಾಸವನ್ನು ಉಂಟು ಮಾಡೋದಪ್ಪ ಅಂದರೆ ಬ್ಯಾಟರಿಗಳನ್ನು ಉಪಯೋಗಿಸ್ತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕೋಶಗಳನ್ನು ಹೊಂದಿರತಕ್ಕಂಥ ಬ್ಯಾಟರಿಗಳನ್ನು ಉಪಯೋಗಿಸ್ತೀವಿ. ಆ ಬ್ಯಾಟರಿಗಳಲ್ಲಿ ವಿದ್ಯುತ್ ವ್ಯತ್ಯಾಸವನ್ನು ಉಂಟು ಮಾಡ್ತಾ ಹೋಗುತ್ತೆ. ಅದನ್ನು ಕಡಿಮೆ ಅಚ್ಚು ಕಡಿಮೆ ಹೆಚ್ಚು ಈ ರೀತಿ ವ್ಯತ್ಯಾಸವನ್ನು ಉಂಟು ಮಾಡ್ತಾ ಹೋಗುತ್ತೆ. ದೇರ್ಫೋರ್ ವಿದ್ಯುತ್ ಕೋಶದಿಂದ ಯಾವುದೇ ವಿದ್ಯುತ್ ಪ್ರವಾಹವನ್ನು ಸೆಳೆಯದಿದ್ದರೂ ಸಹ ವಿದ್ಯುತ್ ಕೋಶದಲ್ಲಿನ ರಾಸಾಯನಿಕ ಕ್ರಿಯೆಯಿಂದಾಗಿ ವಿದ್ಯುತ್ ಕೋಶದ ಧ್ರುವಗಳ ನಡುವೆ ವಿಭವಾಂತರ ಉಂಟಾಗುತ್ತದೆ. ಹಾಗಾದರೆ ವಿದ್ಯುತ್ ಕೋಶ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ವಿದ್ಯುತ್ ಕೋಶ ಅಂತಂದರೆ ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ರಾಸಾಯನಿಕ ಶಕ್ತಿಯಿಂದ ನಾವು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತೀವಿ. ಆ ರಾಸಾಯನಿಕ ಶಕ್ತಿಯ ಕ್ರಿಯೆಯಿಂದ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ರಾಸಾಯನಿಕ ಕ್ರಿಯೆಯಿಂದ ವಿದ್ಯುತ್ ಕೋಶದ ಧ್ರುವಗಳು ಅಂತ ಇರ್ತವೆ, ಒಂದು ಪಾಸಿಟಿವ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಇರುತ್ತೆ, ಒಂದು ಪ್ಲಸ್ ಒಂದು ಮೈನಸ್ ಇರುತ್ತೆ. ಆ ಎರಡೂ ಧ್ರುವ ಋಣ ಮತ್ತು ಧನ ಧ್ರುವಗಳು ಅಂತ ಇರ್ತವೆ. ಆ ಎರಡು ಧ್ರುವಗಳ ನಡುವೆ ವಿಭವಾಂತರ ಉಂಟಾಗುತ್ತೆ. ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ ಈ ಎರಡು ಬಿಂದುಗಳ ನಡುವೆ ವಿದ್ಯುತ್ ವಿಭವಾಂತರವನ್ನು ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಎಂದು ನಾವು ವ್ಯಾಖ್ಯಾನಿಸಬಹುದು. ಹಾಗಾದರೆ ವಿದ್ಯುತ್ ಪ್ರವಾಹ ವಿದ್ಯುತ್ ಮಂಡಲದಲ್ಲಿ ಇದೆ ಅಂತ ತಿಳ್ಕೊಳ್ಳಿ, ಕರೆಂಟ್ ಪಾಸ್ ಆಗ್ತಾ ಇದೆ. ಎರಡು ಬಿಂದುಗಳ ನಡುವೆ, ಯಾವುದೇ ಎರಡು ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರವನ್ನು ಅಂದರೆ ವೋಲ್ಟೇಜ್ ಅಂತ ಹೇಳ್ತೀವಿ, ವಿದ್ಯುತ್ ವಿಭವಾಂತರವನ್ನು ಒಂದು ಏಕಮಾನ ಆವೇಶ, ವಿದ್ಯುತ್ ಆವಿಷ್ಟ ಕಣಗಳು ಅಂತ ಹೇಳಿದ್ವಲ್ಲ, ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ, ಒಂದು ಚಾರ್ಜನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗ್ತಕ್ಕಂಥ ಕೆಲಸವನ್ನು ನಾವೆಂತ ಕರಿಬೋದು, ವಿದ್ಯುತ್ ವಿಭವಾಂತರ ಅಂತೇಳಿ ವ್ಯಾಖ್ಯಾನಿಸಬಹುದು. ಈಗ ಮೊದಲಿಗೆ ನಾವು ವಿದ್ಯುತ್ ವಿಭವ ಅಂತೇಳಿ ನೋಡಿದರೆ, ವಿದ್ಯುತ್ ವಿಭವ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಅನಂತದಲ್ಲಿನ ಒಂದು ಬಿಂದುವಿನಿಂದ ನಿರ್ದಿಷ್ಟವಾದ ಒಂದು ಬಿಂದುವಿಗೆ ಒಂದು ಏಕಮಾನ ಧನ ವಿದ್ಯುದಾವಿಷ್ಟ ಕಣವನ್ನು ತರುವಲ್ಲಿ ನಡೆದ ಕೆಲಸಕ್ಕೆ ವಿದ್ಯುತ್ ವಿಭವ ಎನ್ನುವರು. ಅರ್ಥ ತಿಳಿದು, ಅನಂತದಲ್ಲಿನ ಒಂದು ಬಿಂದುವಿನಿಂದ ನಿರ್ದಿಷ್ಟ ಆದ ಒಂದು ಬಿಂದುವಿಗೆ ಒಂದು ಏಕಮಾನ ಧನ ವಿದ್ಯುದಾವಿಷ್ಟ ಕಣವನ್ನು ತರುವಲ್ಲಿ ನಡೆದ ಕೆಲಸಕ್ಕೆ ವಿದ್ಯುತ್ ವಿಭವ ಎನ್ನುವರು. ಇಲ್ಲಿ ನಿಮಗೆ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇರುವ ಹಾಗೆ ಇದು ಒಂದು ವಾಹಕ ಅಂತ ತಿಳಿದುಕೊಡ್ರಿ, ಇದೊಂದು ವಾಹಕ, ಇದು ಅನಂತದಲ್ಲಿನ ಬಿಂದುಗಳು ಈ ರೀತಿ ಇಲ್ಲಿ ಒಂದು ತೋರಿಸಲಾಗಿದೆ. ಎ ಎನ್ನುವ ಒಂದು ಬಿಂದು ನಿರ್ದಿಷ್ಟ ಬಿಂದು ಎಂದು ಪರಿಗಣಿಸಲಾಗಿದೆ. ಈಗ ನಾವು ಈ ಅನಂತದಲ್ಲಿನ ಬಿಂದುವಿನಿಂದ ಇಲ್ಲಿ ಪ್ಲಸ್ಗಳು, ಈ ಧನ ವಿದ್ಯುದಾವಿಷ್ಟ ಕಣಗಳು ಬೇಕಾದಷ್ಟು ಇದ್ದಾವೆ. ಈ ಅನಂತದ ಬಿಂದುವಿನಲ್ಲಿ ಅನಂತದಲ್ಲಿನ ಬಿಂದುವಿನಿಂದ ಒಂದು ಧನ ವಿದ್ಯುದಾವಿಷ್ಟ ಕಣವನ್ನು, ಯಾವುದಾದ್ರೂ ಒಂದು ಧನ ವಿದ್ಯುದಾವಿಷ್ಟ ಕಣವನ್ನು ಅನಂತದಲ್ಲಿನ ಒಂದು ಬಿಂದುವಿನಿಂದ ಎ ಬಿಂದುವಿಗೆ ತಂದು, ಎ ಬಿಂದುವಿನ ತಂದು ಜೋಡಿಸಿದರೆ ಅಲ್ಲಿ ಒಂದು ಕೆಲಸ ಆಗಿದೆ ಅಂತ ಹೇಳಕ. ಇಲ್ಲಿರ್ತಕ್ಕಂಥ ಒಂದು ಬಿಂದು ಅನಂತದ ಈ ಒಂದು ಪಾಯಿಂಟ್ ಇರ್ತಕ್ಕಂಥ ಒಂದು ಬಿಂದು ಎ ಪಾಯಿಂಟಿಗೆ ಪಾಸ್ ಆಯಿತು, ಹಾಗಾದರೆ ಅಲ್ಲಿ ಒಂದು ಕೆಲಸ ಆಯಿತು.
ಆ ಕೆಲಸ ಆಗಿದ್ದಕ್ಕೆ ನಾವೆಂತ ಕರಿತೀವಿ ವಿದ್ಯುತ್ ವಿಭವ ಅಂತ ಕರೀತಾ ಹೋಗ್ತೀವಿ. ವಿದ್ಯುತ್ ವಿಭವವನ್ನು ನಾವು ವಿ ಅನ್ನುವ ಅಕ್ಷರದಿಂದ ಸೂಚಿಸ್ತಾ ಹೋಗ್ತೀವಿ. ಯಾವ ರೀತಿ ವಿದ್ಯುತ್ ಪ್ರವಾಹವನ್ನು ಐ ಅನ್ನುವ ಅಕ್ಷರದಿಂದ ಸೂಚಿಸ್ತಾ ಹೋಗ್ತೀವೋ ಅದೇ ರೀತಿ ವಿದ್ಯುತ್ ವಿಭವವನ್ನು ಕೂಡ ನಾವು ವಿ ಅನ್ನುವ ಅಕ್ಷರದಿಂದ ಸೂಚಿಸ್ತಾ ಹೋಗ್ತೀವಿ. ಅದೇ ರೀತಿ ವಿದ್ಯುತ್ ವಿಭವದ ಮೂಲಮಾನ ವೋಲ್ಟ್ ಅಂತ ಹೇಳ್ತಾ ಹೋಗ್ತೀವಿ. ವಿದ್ಯುತ್ ವಿಭವದ ಮೂಲಮಾನ ವೋಲ್ಟ್, ವಿದ್ಯುತ್ ಪ್ರವಾಹದ ಮೂಲಮಾನ ಆಂಪಿಯರ್, ಅದೇ ರೀತಿ ವಿದ್ಯುತ್ ವಿಭವದ ಮೂಲಮಾನ ವೋಲ್ಟ್ ಅಂತೇಳಿ ಗೊತ್ತಿರಬೇಕು. ಹಾಗಾದರೆ ವಿದ್ಯುತ್ ವಿಭವವನ್ನು ಕಂಡಿಡಿಯತಕ್ಕಂಥ ಸೂತ್ರ ಯಾವುದು? ವಿದ್ಯುತ್ ವಿಭವ ಈಸ್ ಈಕ್ವಲ್ ಟು ಮಾಡಿದ ಕೆಲಸ ಡಿವೈಡ್ ಬೈ ಸ್ಥಾನ ಪಲಟಗೊಂಡ ವಿದ್ಯುದಾವಿಷ್ಟ ಕಣಗಳು. ಎಷ್ಟು ಕೆಲಸ ಆಗಿದೆ, ಎಷ್ಟು ದೂರ ವಿದ್ಯುದಾವಿಷ್ಟ ಕಣವನ್ನು ನಾವು ಪಾಸ್ ಮಾಡಿದ್ವಿ, ಎಷ್ಟು ಕಣಗಳನ್ನು ನಾವು ಪಾಸ್ ಮಾಡಿದ್ವಿ ಅನ್ನೋದನ್ನು ಡಿವೈಡ್ ಮಾಡಿದರೆ ನಮಗೇನು ಸಿಗುತ್ತೆ? ವಿದ್ಯುತ್ ವಿಭವ. ದೇರ್ಫೋರ್ ವಿದ್ಯುತ್ ವಿಭವ ಅಂದರೆ ವಿ ಈಸ್ ಈಕ್ವಲ್ ಟು ಕೆಲಸ ಅಂದರೆ ಅದನ್ನು ಡಬ್ಲ್ಯೂ ಇಂಗ್ಲೀಷ್ ಲೆಟರ್ ವರ್ಕ್ ಅಂತ ಬರುತ್ತೆ, ಡಬ್ಲ್ಯೂ ಇಂದ ಸೂಚಿಸ್ತಾ ಹೋಗ್ತೀವಿ, ಡಿವೈಡ್ ಬೈ ವಿದ್ಯುದಾವಿಷ್ಟ ಕಣಗಳು ಅಂದರೆ ಕ್ಯೂ. ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಅಂತ ಹೇಳ್ತಾ ಹೋಗ್ತೀವಿ. ಇದು ಸೂತ್ರ, ಏನಕ್ಕೆ ವಿದ್ಯುತ್ ವಿಭವವನ್ನು ಕಂಡಿರತಕ್ಕಂಥ ಸೂತ್ರವಾಗಿರುತ್ತೆ, ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ನೆಕ್ಸ್ಟ್ ವಿಭವಾಂತರ. ವಿಭವಾಂತರ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತೀವಿ. ವಾಹಕದ ಒಂದು ಬಿಂದುವಿನಿಂದ ನಿರ್ದಿಷ್ಟವಾದ ಇನ್ನೊಂದು ಬಿಂದುವಿಗೆ ಒಂದು ಏಕಮಾನ ಧನ ವಿದ್ಯುದಾವಿಷ್ಟ ಕಣವನ್ನು ತರುವಲ್ಲಿ ನಡೆದ ಕೆಲಸಕ್ಕೆ ವಿಭವಾಂತರ ಎನ್ನುವರು. ವಾಹಕ ಇದೊಂದು ಕಾಣ್ತೀವಿ, ಚಿತ್ರದಲ್ಲಿ ಕಾಣ್ತೀವಿ, ಇದೊಂದು ವಾಹಕ, ಒಂದು ಖಂಡ, ಯಾವುದೋ ಒಂದು ತಾಮ್ರದ ತಂತಿ ಅಂತೇಳಿ ಕಡ್ರಿ. ಎಯಿಂದ ಬಿಗಿದೆ, ಎ ಅನ್ನೋದು ಒಂದು ಬಿಂದು, ಬಿ ಅನ್ನೋದು ಒಂದು ಬಿಂದು, ಎರಡು ಬಿಂದುಗಳಿದ್ದಾವೆ. ಇದು ಒಂದು ಬಿಂದು, ಒಂದು ಅಂತ್ಯ ಬಿಂದುವನ್ನು ಎ ಅಂತ ತಗೊಂಡ್ರೆ ಇನ್ನೊಂದು ಅಂತ್ಯ ಬಿಂದುವನ್ನು ಬಿ ಅಂತ ತಗೊಳ್ತೀರ. ವಾಹಕದ ಒಂದು ಬಿಂದುವಿನಿಂದ ನಿರ್ದಿಷ್ಟವಾದ ಇನ್ನೊಂದು ಬಿಂದು, ಈಗ ಎ ಬಿಂದುವಿನಿಂದ ನಿರ್ದಿಷ್ಟವಾದ ಇನ್ನೊಂದು ಬಿಂದು ಅಂದರೆ ಯಾವುದು? ಬಿ ಬಿಂದುವಿಗೆ ಒಂದು ಧನ ವಿದ್ಯುದಾವಿಷ್ಟ ಕಣವನ್ನು ನಾವು ತಗೊಂಡು ಹೋಗ್ತೀವಿ. ಅಲ್ಲಿ ಎಯಿಂದ ಬಿಗೆ ವಿದ್ಯುದಾವಿಷ್ಟ ಕಣಗಳು ಏನಾಯಿತು? ಸ್ಥಾನ ಪಲ್ಲಟ ಆಯಿತು. ಅರ್ಥ ಆಯ್ತು ಹೇಳಿದ್ದು. ಹಾಗಾದರೆ ಆ ಬಿಂದುವಿನಿಂದ ಆ ಬಿಂದುವಿಗೆ, ಎ ಬಿಂದುವಿನಿಂದ ಬಿ ಬಿಂದುವಿಗೆ ಧನ ವಿದ್ಯುದಾವಿಷ್ಟ ಕಣ ಪಾಸ್ ಆಯ್ತಲ್ಲ, ಟ್ರಾನ್ಸ್ಫರ್ ಆಯ್ತಲ್ಲ, ಅಲ್ಲೊಂದು ಕೆಲಸ ಆಯ್ತಲ್ಲ, ಅದು ಆ ಒಂದು ಕೆಲಸಕ್ಕೆ ನಾವು ಎಂತ ಕರಿತೀವಿ? ವಿಭವಾಂತರ ಎಂದು ಕರೆಯುತ್ತೇವೆ. ವಿಭವಾಂತರವನ್ನು ಕೂಡ ನಾವು ವೋಲ್ಟ್ ಎನ್ನುವ ಒಂದು ಏಕಮಾನದಿಂದ ಮೆಜರ್ ಮಾಡ್ತಾ ಹೋಗ್ತೀವಿ, ಅದನ್ನು ಕೂಡ ವಿ ಎನ್ನುವ ಅಕ್ಷರದಿಂದ ಸೂಚಿಸ್ತಾ ಹೋಗ್ತೀವಿ. ವಿಭವಾಂತರ ಈಸ್ ಈಕ್ವಲ್ ಟು ಮಾಡಿದ ಕೆಲಸ ಡಿವೈಡ್ ಬೈ ಸ್ಥಾನ ಪಲಟಗೊಂಡ ವಿದ್ಯುದಾವಿಷ್ಟ ಕಣಗಳು. ದೇರ್ಫೋರ್ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ವಿ ಅಂದರೆ ಒನ್ ವೋಲ್ಟ್, ಒನ್ ವೋಲ್ಟ್ ಡಬ್ಲ್ಯೂ ಅಂದರೆ ಕೆಲಸವನ್ನು ನಾವು ಜೌಲಿಂದ ಸೂಚಿಸ್ತಾ ಏಕಮಾನ ಮೂಲಮಾನ ಜೌಲು. ಹಾಗೆ ಒನ್ ಜೌಲ್ ಡಿವೈಡ್ ಬೈ ಒನ್ ಕೂಲಂ, ವಿದ್ಯುದಾವಿಷ್ಟ ಕಣಗಳ ಮೂಲಮಾನ ಏನು? ಒನ್ ಕೂಲಂ. ದೇರ್ಫೋರ್ ಒನ್ ವೋಲ್ಟ್ ಈಸ್ ಈಕ್ವಲ್ ಟು ಒನ್ ಜೌಲ್ ಫಾರ್ ಕೂಲಂ ಅಂತ ಹೇಳ್ತೀವಿ. ಒನ್ ಜೌಲ್ ಅಂದ್ ಒನ್ ವೋಲ್ಟ್ ಅಂತಂದರೆ ಏನಪ್ಪ ಅಂದರೆ ಒಂದು ಜೌಲ್ನಷ್ಟು ಕೆಲಸ ಮಾಡಲು ಒಂದು ಧನ ವಿದ್ಯುದಾವಿಷ್ಟ ಕಣವನ್ನು ಒಂದು ಬಿಂದುವಿನ ಇನ್ನೊಂದು ಬಿಂದುವಿಗೆ ಟ್ರಾನ್ಸ್ಫರ್ ಮಾಡಿದಾಗ ಅಥವಾ ತರುವಲ್ಲಿ ಒಂದು ಜೌಲ್ನಷ್ಟು ಕೆಲಸವನ್ನು ನಡೆದಿದ್ರೆ ಅದನ್ನು ಒಂದು ವೋಲ್ಟಿಗೆ ಸಮ ಎಂದು ಕೂಡ ಕರಿತಾ ಹೋಗ್ತೀವಿ. ಇದಿಷ್ಟು ವಿದ್ಯುತ್ ವಿಭವಾಂತರ. ವಿದ್ಯುತ್ ವಿಭವ ಅಂದರೂ ಕೂಡ ವಿನೇ, ವಿಭವಾಂತರ ಅಂದರೂ ಕೂಡ ವಿನೇ, ಅದರ ಏಕಮಾನವೂ ಕೂಡ ವೋಲ್ಟು, ಇದರ ಏಕಮಾನವೂ ಕೂಡ ವೋಲ್ಟು. ಗೊತ್ತು ಏನಿಲ್ಲ, ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಏಕಮಾನ ಧನ ವಿದ್ಯುದಾವಿಷ್ಟ ಕಣವನ್ನು ತರುವಲ್ಲಿ ನಡೆದ ಕೆಲಸಕ್ಕೆ ನಾವು ವಿಭವಾಂತರ ಎಂದು ಕರೀತೇವೆ. ಎರಡು ಬಿಂದುಗಳ ನಡುವಿನ ವಿಭವಾಂತರ ವಿ ಈಸ್ ಈಕ್ವಲ್ ಟು ಕೆಲಸ ಡಿವೈಡ್ ಬೈ ಆವೇಶ, ಅಂದರೆ ವಿ ಈಸ್ ಈಕ್ವಲ್ ಡಬ್ಲ್ಯೂ ಬೈ ಕ್ಯೂ. ವಿದ್ಯುತ್ ವಿಭವಾಂತರದ ಎಸ್ಐ ಏಕಮಾನ ವೋಲ್ಟ್ ಅಂತ ಗೊತ್ತಿರುವ ಹಾಗೆ ಇದನ್ನು ಇಟಲಿಯ ಭೌತ ವಿಜ್ಞಾನಿ ಅಲೆಕ್ಸಾಂಡ್ರೋ ವೋಲ್ಟ್ ಎನ್ನುವರು ಕಂಡುಹಿಡಿತಾ ಹೋಗ್ತಾರೆ, ಅದಕ್ಕೆ ವೋಲ್ಟ್ ಎನ್ನುವ ಒಂದು ಹೆಸರು ಬರ್ತಾ ಹೋಗುತ್ತೆ. ಯಾವುದೇ ಅನುಕ್ರಮವಾದ ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವೆ ಒಂದು ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಒಂದು ಜೌಲ್ ಕೆಲಸ ನಡೆದರೆ, ಅರ್ಥ ಆಯ್ತು ಹೇಳಿದು, ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವೆ ಒಂದು ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಒಂದು ಜೌಲ್ ಕೆಲಸ ನಡೆದರೆ, ಆವಾಗ ಎಯಿಂದ ಬಿಗೆ ಒಂದು ಚಾರ್ಜನ್ನು ನಾವು ತಗೊಂಡೋಗಿದ್ದೀವಿ, ಅಲ್ಲಿ ಒಂದು ಜೌಲ್ ಕೆಲಸ ನಡೀತು, ಆವಾಗ ಅದು ಅವೆರಡು ಬಿಂದುಗಳ ನಡುವೆ ಎಷ್ಟು ವಿಭವಾಂತರ ಇರುತ್ತೆ? ಒಂದು ವೋಲ್ಟ್ ವಿಭವಾಂತರ ಆಗಿರುತ್ತೆ. ಒಂದು ವೋಲ್ಟ್ ಅಂದರೆ ಏನಂತ ಕೇಳ್ತಾರೆ ಒಂದು ಮಾರ್ಸಿಗೆ, ಅವಾಗ ಗೊತ್ತಾಗಿರುತ್ತೆ ನಿಮಗೆ, ಅದು ಬರಿಬೇಕು. ಅಥವಾ ಒಂದು ವೋಲ್ಟ್ ಈಸ್ ಈಕ್ವಲ್ ಟು ಒನ್ ಜೌಲ್ ಪರ್ ಒನ್ ಕೂಲಂ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ವಿಭವಾಂತರ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ಈ ಚಿತ್ರ ಏನು ಸೂಚಿಸ್ತಪ್ಪ ಅಂದರೆ ವಿಭವಾಂತರ ಅಳೆಯುವ ಯಂತ್ರ ಅಥವಾ ಉಪಕರಣ ವೋಲ್ಟ ಮೀಟರ್ ಅಂತ ಹೇಳ್ತೀವಿ. ಅದೇ ರೀತಿ ಯಾವ ರೀತಿ ವಿದ್ಯುತ್ ಪ್ರವಾಹವನ್ನು ಮೀಟರಿಂದ ಮೀಟರ್ ಎನ್ನುವ ಉಪಕರಣದಿಂದ ಅಳಿತಾ ಹೋಗ್ತೀವಿ, ಅದೇ ರೀತಿ ವಿಭವಾಂತರವನ್ನು ಕೂಡ ವೋಲ್ಟಾಮೀಟರ್ ಎನ್ನುವ ಉಪಕರಣದಿಂದ ಅಳಿತಾ ಹೋಗ್ತೀವಿ. ಇದು ವೋಲ್ಟಾಮೀಟರ್ ಚಿತ್ರ ಈ ರೀತಿ ಇರುತ್ತೆ. ವಿ ಎನ್ನುವ ಒಂದು ಅಕ್ಷರದಿಂದ ಸೂಚಿಸ್ತಾ ಹೋಗ್ತೀವಿ. ವಿ ಅಂತಿದ್ದರೆ ಅಮೀಟರ್ ಅಲ್ಲ ವೋಲ್ಟಾಮೀಟರ್, ಎ ಅಂತ ಇದ್ದರೆ ಅಮೀಟರ್.
वोल्टामीटर ई रीति विभागांतर अलय उपकरण वोल्टामीटर यू समांतर बिंदु तुदी के जोड़े समांतर नावे अमीटर ना सरणी क्रम जोड़स्ता होती व्युत कोश के सरणी क्रम जोड़स्ता होती अथवा व्युत रोध के सरणी क्रम जोड़स्ता होती वोल्टामीटर व्युत रोध के समांतर प्यारल अंत समांतर जोड़स्ता होती सर्क्यूट नोड़ा गे व्युत विभवांतर के संबंधित वो नोड़े 12 वोल्ट विभवांतर होंदिरुव एरडु बिंदुगळ नडुवे एरडु कूलम आवेशगळु चलिसिदाग आगुव केलस एष्टु इल्लि एरडु प्रण 12 वोल्ट अंत ओंदिदे एरडु कूलम अंत ओंदिदे 12 वोल्ट विभवांतर होंदिरुव एरडु बिंदुगळ नडुवे एरडु कूलम आवेशगळु चलिसिदाग आगुव केलस एष्टु अंत हेळिद्रे नानु आवागले हेळिदे फस्ट कोट्टिरतक्कंत अंशगळु यावु अंत बर्कोबेकु विभवांतर कोट्टिद्रे V V एष्टिदे 12 वोल्ट वोल्ट इदे क्यू कोट्टिद्दारे क्यू एष्टिदे एरडु कूलम इदे स्थानपलटगोंड केलस स्थानपलटदिंदाद केलस कंडुहिडियबेकु नावु डब्ल्यू अन्नु कंडुहिडियबेकु वि इज इक्वल टू डब्ल्यू बै क्यू अंत सूत्र डब्ल्यू इज इक्वल टू वि क्यू अंत आगुत्ते अदु डब्ल्यू इज इक्वल टू वि क्यू अंत बर्कोबहुदा नानु आगले विभवांतर सूत्र हेळिदनल्ल डब्ल्यू वि इज इक्वल टू डब्ल्यू बै क्यू अंत हेळि अदन्न नावु एंत बर्कोबहुदु डब्ल्यू इज इक्वल टू वि इंटू क्यू अंत बर्कोबहुदु आग डब्ल्यू इज इक्वल टू वि एष्टिदे 12 वोल्ट 12 वोल्ट अंत बरकोळ्तारे इंटू क्यू एष्टिदे 2 कूलम अंतिदे देयरफॉर 12 इंटू 2 12 24 डब्ल्यू अंदरे नावु एनु कंडुहिडिदीवि इल्ली केलसवन्न कंडुहिडिदीवि केलसद एकमान यावुदु जौल हागागि जे अंत बरिता होबेकु इल्लि एकमानवन्न नीवु कंपल्सरी बरिता होबेकु यावुदे प्रॉब्लम कोड्ली हेळ्ता होग्तीनि नोड्रि फस्ट कोट्टिरतक्कंत दत्तांशगळन्न पट्टि माड्ता होबेकु अदक्के याव सूत्रवन्न उपयोगिसबेकु अन्नदन्न नीवु सूचिस्ता आ सूत्रवन्न बरिता होबेकु नेक्स्ट कोट्टिरतक्कंत वैल्यूगळन्न बरिबेकु अदामेले नेक्स्ट आंसर अन्नु बरेदु एसआई यूनिट कंपलसरी बरिलेबेकु ईग नेक्स्ट विद्युत विभव मत्तु विभवांतरगळ मूलगळु अगर विद्युत विभवांतर एल्लिंद उंटागुत्ते एल्लिंद उत्पत्ति आगुत्ते अन्नोदु नोडोदाद्रे विद्युत विभव अथवा विभवांतरगळ मूलगळेंद्रे विद्युत कोशगळ मत्तु बैटरीगळु अंत हेळ्तीवि विद्युत कोश अंद्रे ओंदु सेल आ सेल एनु माड्तप्प अंद्रे रासायनिक शक्ति इंद ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತಾ ಹೋಗುತ್ತೆ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವೇ ವಿದ್ಯುತ್ ಕೋಶ ಅಥವಾ ಸೆಲ್ ಅಂತ ಹೇಳ್ತೀವಿ ಇದು ವಿದ್ಯುತ್ ಶಕ್ತಿಯನ್ನು ಒದಗಿಸುವ ಸಂಗ್ರಹಿತ ಮೂಲ ಅದರಲ್ಲಿ ವಿದ್ಯುತ್ ಶಕ್ತಿ ಸ್ಟೋರ್ ಆಗಿರುತ್ತೆ ಕೆಮಿಕಲ್ ರೂಪದಲ್ಲಿರುತ್ತೆ ಆ ಸ್ಟೋರ್ ಆಗಿರುವ ವಿದ್ಯುತ್ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯಾಗಿ ಬದಲಾಯಿಸಿ ನಮಗೆ ಒದಗಿಸ್ತಾ ಹೋಗುತ್ತೆ ಇದನ್ನು ನಾವು ಸಾಂಕೇತಿಕವಾಗಿ ಈ ಕೆಳಗಿನಂತೆ ಸೂಚಿಸ್ತಾ ಹೋಗಬಹುದು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಒಂದು ಸೆಲ್ ಈ ರೀತಿ ಒಂದು ನಾವು ಚಿಹ್ನೆಯಲ್ಲಿ ವಿದ್ಯುತ್ ಪಂಡಲದಲ್ಲಿ ತೋರಿಸಿದ್ರೆ ಈ ರೀತಿ ಚಿಹ್ನೆಯಲ್ಲಿ ತೋರಿಸ್ತೀವಿ ಒಂದು ದೊಡ್ಡದಾದ ಗೆರೆ ಇನ್ನೊಂದು ಅದಕ್ಕಿಂತ ಚಿಕ್ಕದಾದ ಗೆರೆ ಇರುತ್ತೆ ಈ ದೊಡ್ಡದಾದ ಗೆರೆ ಏನು ಸೂಚಿಸುತ್ತೆ ಅಂದ್ರೆ ಧನ ಧ್ರುವವನ್ನು ಸೂಚಿಸುತ್ತಾಗುತ್ತೆ ಪ್ಲಸ್ ಅಂತ ಸೂಚಿಸುತ್ತೆ ಚಿಕ್ಕ ಧ್ರುವ ಇದೆ ಇದೆಯಲ್ಲ ಇದು ಋಣ ಧ್ರುವವನ್ನು ಸೂಚಿಸುತ್ತೆ ಚಿಕ್ಕ ಲೈನ್ ಇದು ಮೈನಸ್ ಗೆ ಸಂಬಂಧಪಟ್ಟಿರತಕ್ಕಂತದ್ದು ಇದು ಪ್ಲಸ್ ಆಗಿರುತ್ತೆ ಚಿಕ್ಕ ಗೆರೆ ಮೈನಸ್ ಆಗಿರುತ್ತೆ ಅಂದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜಸ್ ಇರುತ್ತೆ ಇಲ್ಲಿ ನೆಗೆಟಿವ್ ಚಾರ್ಜಸ್ ಇರುತ್ತೆ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯ ವಿದ್ಯುತ್ ಕೋಶಗಳನ್ನು ಸರಣಿಯಲ್ಲಿ ಅಥವಾ ಸಮಾಂತರವಾಗಿ ಜೋಡಿಸಿದ್ದರೆ ಅದಕ್ಕೆ ಬ್ಯಾಟರಿ ಅಂತ ಕರೀತೀವಿ ಬ್ಯಾಟರಿ ಅಂತ ಹೇಳಿದ್ರೆ ಈ ರೀತಿ ಶೆಲ್ಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಶೆಲ್ಗಳು ಇರ್ತವೆ 3 4 5 ಎಷ್ಟರ ಶೆಲ್ ಯೂಸ್ ಮಾಡಬಹುದು ಒಂದಕ್ಕಿಂತ ಹೆಚ್ಚು ಶೆಲ್ಗಳನ್ನು ಬಳಸಿದಾಗ ನಾವು ಅದನ್ನ ಬ್ಯಾಟರಿ ಅಂತ ಕರೀತಾ ಹೋಗ್ತೀವಿ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ಈ 1 2 3 4 4 ಶೆಲ್ಗಳನ್ನು ಸೇರಿಸ್ತಾರೆ 4 ಶೆಲ್ಗಳು ನೋಡಿ ಇಲ್ಲಿ ಪ್ಲಸ್ 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 ಎಲ್ಲ ಒಂದ ಕಡೆ ಸೇರಿಸ್ತಾ ಹೋಗಿದ್ದಾರೆ ಮೈನಸ್ 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 ಎಲ್ಲ ಒಂದ ಕಡೆ ಸೇರಿಸೋ ಇದು ಪಾಸಿಟಿವ್ ಇದನ್ನ ನಾವು ಸಮಾಂತರ ಸರಣಿ ಅಂತ ಹೇಳ್ತೀವಿ ಸಮಾಂತರ ಸೇರಿಸಿದ್ರೆ ಎಲ್ಲವೂ ಸೇರಿ ಎಷ್ಟು ಆಯ್ತು ಅಂತ ಗೊತ್ತಾಗುತ್ತೆ ಇದೊಂದು ಸರ್ಕ್ಯೂಟ್ ಈ ರೀತಿ ಜೋಡಿಸಿದ್ರೆ ಅದನ್ನ ನಾವು ವಿದ್ಯುತ್ ಬ್ಯಾಟರಿ ಅಂತ ಕರೀತಾ ಹೋಗ್ತೀವಿ ಈ ರೀತಿ ನೋಡಿ ಇಲ್ಲಿ ಒಂದು ಸೆಲ್ ಎರಡು ಸೆಲ್ ಇಲ್ಲಿ ಕೂಡ ಪ್ಲಸ್ ಮೈನಸ್ ಸರಣಿ ಕ್ರಮದಲ್ಲಿ ಜೋಡಿಸ್ತಾ ಹೋಗಿದ್ದಾರೆ ಇದನ್ನ ನಾವು ಬ್ಯಾಟರಿ ಅಂತ ಕರೀತಾ ಹೋಗ್ತೀವಿ ಇದಿಷ್ಟು ವಿದ್ಯುತ್ ವಿಭವ ಮತ್ತು ವಿಭವಾಂತರಗಳ ಮೂಲಗಳು ಈಗ ನೆಕ್ಸ್ಟ್ ನಾವು ಈ ಮುಂದಿನ ತರಗತಿಯಲ್ಲಿ ನಾವು ಓಮ್ನ ನಿಯಮ ವಿದ್ಯುತ್ತಿಗೆ ಪ್ರವಾಹಕ್ಕೆ ಅಥವಾ ವಿದ್ಯುತ್ ವಿಭವಾಂತರಕ್ಕೆ ಹಾಗೂ ವಿದ್ಯುತ್ ರೋಧಕ್ಕೆ ಸಂಬಂಧಿಸಿದ ಹಾಗೆ ಒಂದು ನಿಯಮವಿದೆ ಆ ನಿಯಮವನ್ನು ಓಮ್ ನಿಯಮ ಅಂತ ಕರೀತೀವಿ ಓಮ್ ನಿಯಮವನ್ನು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಇಂದಿನ ತರಗತಿಗೆ ಸಂಬಂಧಿಸಿದ ಹಾಗೆ ನಾವು ಒಂದು ಕೆಲವು ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತೀನಿ ಹೋಮ್ ವರ್ಕ್ ಕ್ವೆಶ್ಚನ್ಸ್ ಗಳನ್ನು ಎಲ್ಲ ವಿದ್ಯಾರ್ಥಿಗಳು ಕೂಡ ಆ ಹೋಮ್ ವರ್ಕ್ ಕ್ವೆಶ್ಚನ್ಗಳನ್ನು ಆನ್ಸರ್ ಮಾಡಿ ನನ್ನ ಪುನಃ ನನ್ನ ವಾಟ್ಸ್ಆಪ್ ಗ್ರೂಪಿಗೆ ಕಳಿಸಬೇಕು ಅಂತ ಹೇಳಿ ಹೇಳ್ತಾ ಇದೀನಿ ವಿದ್ಯುತ್ ಪ್ರವಾಹ ಎಂದರೆ ಅದರ ಎಸ್ಐ ಏಕಮಾನ ಬರಿತಾ ಹೋಗಬೇಕು ಎರಡನೇ ಪ್ರಶ್ನೆ ವಿದ್ಯುತ್ ಪ್ರವಾಹ ಕಂಡುಹಿಡಿಯುವ ಸೂತ್ರವನ್ನು ಬರಿಬೇಕು ನೆಕ್ಸ್ಟ್ ವಿಭವಾಂತರ ಎಂದರೆ ಏನು ಅಂತ ಬರಿಬೇಕು ಅದರ ಎಸ್ಐ ಏಕಮಾನ ಬರಿಬೇಕು ನೆಕ್ಸ್ಟ್ ವಿಭವಾಂತರಕ್ಕೆ ಸಂಬಂಧಿಸಿದ ಒಂದು ಲೆಕ್ಕವನ್ನು ಮಾಡ್ತಿದ್ದೆ ನಾನು ಲೆಕ್ಕ ಕೊಟ್ಟಿದ್ದೀನಿ 12 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ ಎರಡು ಕೂಲಂ ಆವೇಶಗಳು ಚಲಿಸಿದಾಗ ಆಗುವ ಕೆಲಸ ಎಷ್ಟು ಎನ್ನುವುದನ್ನು
ಖಂಡಿತ ಹೋಗಬೇಕು. ಸೂತ್ರವನ್ನು ಉಪಯೋಗಿಸ್ಕೊಂಡು ಈ ಇದು ವಿ ಈಸ್ ಕಾಲ್ ಡಬ್ಲ್ಯೂ ಬೈ ಕ್ಯೂ ಅಂತ ಇದೆಯಲ್ಲ, ಆ ಸೂತ್ರ ಉಪಯೋಗಿಸ್ಕೊಳ್ರಿ. ಡಬ್ಲ್ಯೂ ಈಸ್ ಕಾಲ್ ಟು ವಿ ಇಂಟು ಕ್ಯೂ ಅಂತ ಆಗುತ್ತೆ. ಆ ಸೂತ್ರ ಉಪಯೋಗಿಸ್ಕೊಂಡಾಗ ನಿಮಗೆ ಆನ್ಸರ್ ಬರ್ತಾ ಹೋಗುತ್ತೆ. ಈ ರೀತಿ ಈ ಹೋಮ್ವರ್ಕ್ ಪ್ರಶ್ನೆಗಳನ್ನು ಎಲ್ಲ ವಿದ್ಯಾರ್ಥಿಗಳು ಕಂಪಲ್ಸರಿ ಮಾಡಿಬಿಟ್ಟು ನನ್ನ ಏನು ವಾಟ್ಸಪ್ ಗ್ರೂಪ್ ಇದೆಯಲ್ಲ, ವಾಟ್ಸಪ್ ಗ್ರೂಪಿಗೆ ಎಲ್ಲ ವಿದ್ಯಾರ್ಥಿಗಳು ಹಾಕಬೇಕು. ಓಕೆ, ಧನ್ಯವಾದಗಳು.